ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೆಳತಿ ಶೋಭಕುಮಾರ್. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೈನಿಂಗ್ ಬ್ಲೌಸ್ ಕಟ್ಟಿಂಗನ್ನು ಕಂಪ್ಲೀಟಾಗಿ ತುಂಬ ಈಸಿ ಮೆಥಡಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ, ಹೇಗೆ ಕಟ್ ಮಾಡೋದು ಅಂತ. ಲೈನಿಂಗ್ ಬ್ಲೌಸಲ್ಲಿ ಅಂತ ಅಂದರೆ ಸಿಲ್ಕ್ ಬ್ಲೌಸ್ ಆಗಿರ್ಬೋದು, ಬಾರ್ಡರ್ ಬ್ಲೌಸ್ ಆಗಿರ್ಬೋದು, ತುಂಬ ಟ್ರಾನ್ಸ್ಪರೆಂಟ್ ಬ್ಲೌಸ್ ಆಗಿರ್ಬೋದು, ಯಾವ ರೀತಿ ಇಟ್ಕೋಬೇಕು, ಯಾವ ರೀತಿ ಈಸಿಯಾಗಿ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಸ್ಪೆಷಲಿ ನಿಜ ನಾನು ಯಾವಾಗಲೂ ಹೇಳೋದು ಏನಪ್ಪ ಅಂತಂದರೆ, ಮನೆಯಲ್ಲಿ ಸ್ಟಿಚಿಂಗ್ ಮಾಡೋ ಲೇಡೀಸ್ಗೆ ತುಂಬ ಈಸಿಯಾಗಿ ಅರ್ಥ ಆಗೋ ರೀತಿ ಇರಬೇಕು, ಅವರು ಸುಲಭವಾಗಿ ಕಲಿಯೋ ರೀತಿ ಇರಬೇಕು. ಹಾಗಾಗಿ ನಾನು ಈ ಈಸಿ ಮೆಥಡಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಫ್ರೆಂಡ್, ನಾನು ಈಗಾಗಲೇ ಒಂದು ಪ್ಲೈನ್ ಬ್ಲೌಸನ್ನು ಈಸಿ ಮೆಥಡಲ್ಲಿ ಹೇಗೆ ಕಟ್ಟಿಂಗ್ ಮಾಡೋದು, ಸ್ಟಿಚಿಂಗ್ ಮಾಡೋದು, ಮತ್ತು ಕಂಪ್ಲೀಟಾಗಿ ಸ್ಟಿಚ್ ಮಾಡಾದಮೇಲೆ ಹೇಗೆ ಚೆಕ್ ಮಾಡೋದು ಅದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಸ್ಟಿಚಿಂಗ್ ಮಾಡೋವಾಗ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಆದರೆ ಅದನ್ನು ಯಾವ ರೀತಿ ಸರಿ ಮಾಡ್ಕೊಳ್ಬೇಕು, ಎಸ್ಪೆಷಲಿ ಬೆಲ್ಟ್ ಜಾಯಿಂಟ್ ಮಾಡೋವಾಗ ಕಡಿಮೆ ಬಂದರೆ ಅದನ್ನು ಹೇಗೆ ಸರಿ ಮಾಡ್ಕೊಳ್ಬೇಕು ಅನ್ನೋದನ್ನೆಲ್ಲ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ತೋರಿಸ್ತಿದ್ದೀನಿ. ಈಗ ಲೈನಿಂಗ್ ಬ್ಲೌಸಲ್ಲಿ ಕಂಪ್ಲೀಟಾಗಿ ಕಟ್ಟಿಂಗು ಸ್ಟಿಚಿಂಗ್ ಆಗಿರ್ಬೋದು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತಾ. ಇನ್ನೂ ಯಾರೆಲ್ಲ ವೀಡಿಯೋಸ್ನ ನೋಡಿಲ್ಲ ಅಂದರೆ, ಹೊಸಬ್ರು ವೀಡಿಯೋಸ್ನ ನೋಡ್ತಾ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರದ್ದೆಲ್ಲ ಲಿಂಕ್ ಹಾಕಿರ್ತೀನಿ, ನೀವು ನೋಡ್ಬೋದು. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರು ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಕಲಿಯೋ ಇಂಟ್ರೆಸ್ಟ್ ಇರೋರಿಗೆ ಆದಷ್ಟು ವೀಡಿಯೋಸ್ನ ಶೇರ್ ಮಾಡ್ತಾ ಇರಿ. ಮತ್ತು ಇನ್ನೊಂದೇನೆಂದರೆ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇಲ್ಲಾಂದರೆ ನಿಮಗೆ ನಾವು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರೂ ಅದರದ್ದು ನೋಟಿಫಿಕೇಷನ್ ಬರೋದಿಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಲೇಬೇಕು. ಬನ್ನಿ ಫ್ರೆಂಡ್ಸ್, ನಾನು ಇವಾಗ ನಿಮಗೆ ಕಟಿಂಗನ್ನು ತೋರಿಸ್ತೀನಿ. ಬನ್ನಿ, ಈಗ ನಾನು ನಿಮಗೆ ಕಟಿಂಗನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಇದೊಂದು ಬಾರ್ಡ್ರ್ ಬ್ಲೌಸು, ಲೈನಿಂಗ್ ಬ್ಲೌಸು. ಮತ್ತು ನೀವು ಮೆಷರ್ಮೆಂಟ್ ಬ್ಲೌಸನ್ನು ನೋಡಿ, ಅವರು ನನಗೆ ಒಂದೆರಡು ಆಲ್ಟ್ರೇಷನನ್ನು ಹೇಳಿದ್ದಾರೆ. ಏನಪ್ಪ ಅಂತಂದರೆ, ಸ್ಲೀವು ಉದ್ದ ಇದೆ, ಸ್ವಲ್ಪ ಕಡಿಮೆ ಮಾಡಿ, ಮತ್ತು ಡೀಪ್ ಒಂದು 1/2 ಇಂಚಷ್ಟು ಜಾಸ್ತಿ ಬೇಕು ಅಂತ. ನಾನಿವಾಗ ನಿಮಗೆ ಇದನ್ನು ಕಟಿಂಗ್ನ ತೋರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ವಾಚ್ ಮಾಡಿ, ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಬಾರ್ಡರ್ ಬ್ಲೌಸ್ ಆಗಿರೋದ್ರಿಂದ ಕೆಳಗಡೆ ಫೋಲ್ಡಿಂಗ್ ನಾನು ಬರೀ 1/2 ಇಂಚ್ ಮಾತ್ರ ತಗೋತಾ ಇದ್ದೀನಿ. ನೋಡಿ, ಬ್ಲೌಸನ್ನು ಈ ರೀತಿನೇ ಹಾಕೋಬೇಕು. ನೋಡಿ ನೀವು, ನಾನಿದು ಚೆಸ್ಟ್ ಮೆಜರ್ಮೆಂಟನ್ನು ತಗೊಳ್ತಾ ಇರೋದು, ಯಾವ ರೀತಿ ತಗೋತಾ ಇದ್ದೀನಿ ಅಂತ ನೋಡಿ. 18 ಬಂದಿದೆ, ಅದರಲ್ಲಿ ಅರ್ಧ ಅಂದರೆ 9 ತೊಗೋಬೇಕಾಗತ್ತೆ. ಮತ್ತು ಲೆಂತ್ ಕೂಡ ಒಟ್ಟಿಗೆ ಮೆಜರ್ಮೆಂಟ್ ತೊಗೊಂಬಿಡ್ತಾ ಇದ್ದೀನಿ. 13.5 ಬಂದಿದೆ, 1/2 ಇಂಚು ಎಕ್ಸ್ಟ್ರಾ ಸೇರಿಸಿ ತೊಗೊಳ್ತೀನಿ. ಈಗ ಸುತ್ತಳತೆ ತೊಗೋತಾ ಇದ್ದೀನಿ, 9 ಬರ್ತಾ ಇದೆ. ಈ ರೀತಿ ಒಂದು ಎರಡು ಕಡೆ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಲೈನ್ ಸ್ಟ್ರೇಟಾಗಿ ಬರುತ್ತೆ. ನೋಡಿ, 13.5 ಬಂತಲ್ಲ, ಹಾಗಾಗಿ ಎಕ್ಸ್ಟ್ರಾ 1/2 ಇಂಚು ತೊಗೊಂಡಿದ್ದೀನಿ ಶೋಲ್ಡರ್ ಜಾಯಿಂಟ್ಗೋಸ್ಕರ. ನೋಡಿ, ಒಂದೊಂದು ನಾವು ಮಾರ್ಕ್ ಮಾಡ್ಕೊಂಡಿದ ತಕ್ಷಣ ಲೈನ್ ಹಾಕೊಂಡ್ಬಿಡ್ಬೇಕು. ಆವಾಗ ಒಂದು ಅಂದರೆ ಒಂದು ನೀಟಾಗಿ ಬರುತ್ತೆ, ಒಂದು ಕಟ್ಟಿಂಗ್ ಪ್ರೊಸೀಜರ್ ಏನಿರುತ್ತೆ ಕ್ಲೀನಾಗಿ ಬರುತ್ತೆ. ಫಸ್ಟ್ ಎಲ್ಲ ಮಾರ್ಕ್ ಮಾಡ್ಕೊಳ್ಳೋಣ, ಆಮೇಲೆ ಲೈನ್ ಹಾಕ್ಕೊಳ್ಳೋಣ, ಆ ಥರ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಶೋಲ್ಡರ್ ಮೆಷರ್ಮೆಂಟನ್ನು ತೊಗೊಂಡು ಅದಕ್ಕಿಂತ 1/2 ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಈಗ ಹಾರ್ಮಲ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಒಂದ್ಸಲ ಲೆಂತನ್ನು ಚೆಕ್ ಮಾಡ್ಕೊಳ್ಳಿ. 5.75 ಬಂದಿದೆ, ಕರೆಕ್ಟಾಗಿ ಬರುತ್ತೆ. ಕೆಲವ್ರು ಬ್ಲೌಸಲ್ಲಿ ಜಾಸ್ತಿ ಇರುತ್ತೆ, ಕಡಿಮೆ ಇರುತ್ತೆ, ಅದನ್ನು ನೋಡಿಕೊಂಡು ನಾವು ಸರಿ ಮಾಡ್ಕೊಳ್ಬೇಕು. ಈಗ ನಾನು ನೆಕ್ ಡೀಪನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಲೆಂತನ್ನು ತೊಗೋಬೇಕು. ನೀವು ಇದನ್ನು ಟೇಪಲ್ಲಾದರೂ ಮೆಜರ್ಮೆಂಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಡೈರೆಕ್ಟಾಗಿ ಮೆಜರ್ಮೆಂಟ್ ಬ್ಲೌಸಿಂದ ಕೂಡ ಈ ರೀತಿ ಇಟ್ಟು ಮಾರ್ಕ್ ಮಾಡ್ಕೋಬೇಕು. ಈಗ ಮೇಲೆ ನಾನು ಕತ್ತಿನಾಗಲ್ಲ 2 ಇಂಚ್ ತೊಗೊಂಡಿದ್ದೀನಿ, ಕೆಳಭಾಗದಲ್ಲಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೋತೀನಿ, ಅಂದರೆ 2.5 ತೊಗೋತೀನಿ. ಮಿನಿಮಮ್ 2.5 ಮೇಲೆ ಅವರು ಬ್ರಾಡಾಗಿ ಡೀಪ್ ಎಲ್ಲ ಹಾಕ್ಕೊಳ್ತಾರೆ ಅನ್ನೋದಾದರೆ ನೀವು ಎಷ್ಟು ಬೇಕಾದರೂ ಇಟ್ಕೊಳ್ಳಿ. ನಾರ್ಮಲಾಗಿ ಹಾಕ್ಕೊಳ್ಳೋರಾದರೆ ಮಿನಿಮಮ್ 2.5 ತೊಗೊಳ್ಳಿ.
ಈಗ ಬ್ಯಾಕ್ ಪೋರ್ಷನ್ನ ಮಾರ್ಕಿಂಗ್ ಎಲ್ಲ ಮುಗಿದಿದೆ. ಕಟ್ಟಿಂಗನ್ನು ಒಂದ್ಸಲ ನೋಡ್ಕೊಳ್ಳಿ ನೀಟಾಗಿ. ನೋಡಿ, ಕಟ್ಟಿಂಗ್ ಆಗಿದ ತಕ್ಷಣ ನೀವು ಈ ರೀತಿ ನ್ಯಾಚ್ ಹೊಡೆಯೋದನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ. ಈ ನ್ಯಾಚ್ ಹೊಡ್ಕೊಂಡ್ರೆ ನಾವು ಸ್ಟಿಚಿಂಗ್ ಮಾಡುವಾಗ ಎಷ್ಟೊಂದು ಯೂಸ್ಫುಲ್ ಆಗುತ್ತೆ ಗೊತ್ತಾ? ಪದೇ ಪದೇ ನಾವು ಮೆಜರ್ಮೆಂಟ್ ಬ್ಲೌಸನ್ನು ನೋಡೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಫ್ರಂಟ್ ಟು ಬ್ಯಾಕಿಗೆ ಎರಡಕ್ಕೂ ಕೂಡ ಕರೆಕ್ಟಾಗಿ ಬರುತ್ತೆ. ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ ನೋಡಿ, ನೆಕ್ ಮಾರ್ಕಿಂಗು ನೀವು ಯಾವುದೇ ಶೇಪ್ ಮಾಡಿ ಲೈನಿಂಗಲ್ಲಿ ಕಟ್ಟಿಂಗ್ ಮಾಡೋದಕ್ಕೆ ಹೋಗಬೇಡಿ. ಆ ಮಾರ್ಕ್ ಹಾಕಿ ಹಾಗೆ ಇಟ್ಕೊಳ್ಳಿ. ನೀವು ಬಾಡಿ ಪೀಸನ್ನು ಅಟ್ಯಾಚ್ ಮಾಡಾದಮೇಲೆ ಫೋಲ್ಡಿಂಗ್ ಮಾಡಿ ನೆಕ್ ಪೀಸನ್ನು ಕಟ್ ಮಾಡ್ಕೊಳ್ಳಿ. ಇದು ಕೂಡ ನೀವು ಸ್ಟಿಚಿಂಗಲ್ಲಿ ನಿಮಗೆ ಫಿನಿಷಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಮತ್ತು ಬಾಡಿ ಪೀಸ್ ಆಗಿರ್ಬೋದು, ಲೈನಿಂಗ್ ಪೀಸ್ ಆಗಿರ್ಬೋದು, ಹೆಚ್ಚು ಕಡಿಮೆ ಆಗೋದಿಲ್ಲ. ಶೋಲ್ಡರಲ್ಲೂ ಕೂಡ ಏನೂ ಹೆಚ್ಚು ಕಡಿಮೆ ಬರೋದಿಲ್ಲ, ಕರೆಕ್ಟಾಗಿ ಫಿನಿಷಿಂಗ್ ಬರುತ್ತೆ. ಈಗ ನಾನು ಫ್ರಂಟ್ ಪೋರ್ಷನ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಆದಷ್ಟು ನೀವು ಫ್ರಂಟ್ ಪೋರ್ಷನ್ನ ಮೆಜರ್ಮೆಂಟ್ ಮಾಡುವಾಗ ಉಪ್ಸ್ ಕಡೆಯಿಂದನೇ ತಗೊಳ್ಳಿ. ನೋಡ್ತಾ ಇರ್ಬೋದು ನೀವು ನೆಕ್ ಮಾರ್ಕಿಂಗು ಮತ್ತು ಬೆಲ್ಟ್ ಅಟ್ಯಾಚಿಂಗ್ ಹತ್ರ ನಾನು 1 ಇಂಚ್ ಕೆಳಗಡೆ ತೊಗೊಂಡಿದ್ದೀನಿ. ಸೈಡಲ್ಲೂ ಅಷ್ಟೇ ಬೆಲ್ಟ್ ಅಟ್ಯಾಚಿಂಗ್ ಹತ್ರ 1 ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈಗ ನೋಡಿ, ನಾನು ಫ್ರಂಟ್ ನೆಕ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫ್ರಂಟ್ ನೆಕ್ ಮಾತ್ರ ನಾವು ಮೇಲೆ ಎಷ್ಟು ತೊಗೊಂಡಿರ್ತೀವೋ ಕೆಳಭಾಗದಲ್ಲೂ ಅಷ್ಟೇ ತೊಗೋಬೋದು. ಅಕಸ್ಮಾತ್ ಅವ್ರು ಸ್ವಲ್ಪ ದಪ್ಪ ಇದ್ದಾರೆ ಅಂತ ಅನಿಸಿದ್ರೆ 1/2 ಇಂಚ್ ಮಾತ್ರ ಜಾಸ್ತಿ ತೊಗೊಳ್ಳಿ ಅಷ್ಟೇ. ನೋಡಿ, ಈಗ ಸೆಂಟರ್ ಡಾಟನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಯಾವ ರೀತಿ ನಾನು ಬಟ್ಟೆನ ಇಟ್ಕೊಂಡಿದ್ದೀನಿ ಅನ್ನೋದನ್ನು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇದೇ ಮೆಥಡಲ್ಲೇ ನೀವು ಮೆಜರ್ಮೆಂಟನ್ನು ನೋಡಬೇಕು, ಆಗ ಪರ್ಫೆಕ್ಟಾಗಿ ಬರುತ್ತೆ. ಯಾಕಂದರೆ ತುಂಬ ಸಲ ಈ ಸೆಂಟ್ರ್ ಡಾಟ್ದೇ ಪ್ರಾಬ್ಲಮ್ ಬರೋದು, ಹಾಗಾಗಿ ಈ ಮೆಥಡಲ್ಲಿ ನೀವು ಅದನ್ನು ಮೆಜರ್ಮೆಂಟ್ ಮಾಡಿ ಕರೆಕ್ಟಾಗಿ ಬರುತ್ತೆ. ಈಗ ನೋಡಿ, ಅದು ಲೆಂತ್ ಬಂದು 9.5 ಬಂದಿದೆ. ನಾನು ಆಲ್ರೆಡಿ ಮೇಲ್ಭಾಗದಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟಿರೋದ್ರಿಂದ ನಾನು ಕರೆಕ್ಟಾಗಿ 9.5 ತೊಗೋತಾ ಇದ್ದೀನಿ. ನಾನು ಟೇಪ್ ಎಲ್ಲಿಟ್ಟಿದ್ದೀನಿ ಅನ್ನೋದನ್ನು ಕೂಡ ನೀವು ನೀಟಾಗಿ ಅಬ್ಸರ್ವ್ ಮಾಡಿ. ಕೆಳಗಡೆ ಮಾತ್ರ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅಲ್ಲಿ 2 ಮಾರ್ಕ್ ಮಾಡಿದ್ದೀನಲ್ಲ, ಅದು ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ನೋಡಿ, ಆ ಸೆಂಟ್ರ್ ಮಾರ್ಕಿಂದ ಆ ಕಡೆಗೆ 1 ಇಂಚು, ಈ ಕಡೆಗೆ 1 ಇಂಚು, ಅದು ಡಾಟ್ ಅಟ್ಯಾಚಿಂಗ್ಗೋಸ್ಕರ ತೊಗೊಂಡಿದ್ದೀನಿ. ನೋಡಿ, ಕಟ್ಟಿಂಗ್ ಮಾಡೋವಾಗಲೇ ಡಾಟ್ಸ್ಗೂ ಕೂಡ ಮಾರ್ಕ್ ಮಾಡ್ಕೊಂಬಿಡಿ. ಆವಾಗ ನೀವು ಸ್ಟಿಚಿಂಗ್ ಮಾಡುವಾಗ ತುಂಬಾ ಈಸಿ ಆಗುತ್ತೆ. ನೋಡಿ, ಆ ಗ್ಯಾಪ್ ಬಂದು 1.5 ಇಂದ 1.75 ಇಂಚ್ ಇದ್ರೆ ಸಾಕು. ಅದೆರಡರ ಮಧ್ಯಭಾಗದಲ್ಲಿ ಈ ಸೈಡ್ ಡಾಟನ್ನು ತೊಗೋತಾ ಇದ್ದೀನಿ. ಇದು ಕೂಡ 2 ಇಂಚ್ ಲೆಂತ್ ಇದ್ರೆ ಸಾಕು. ಇನ್ನೊಂದೇನಂದರೆ ನೋಡಿ, ಆದಷ್ಟು ಕಟ್ಟಿಂಗ್ ಟೇಬಲ್ ಮೇಲೆ ಕಟ್ಟಿಂಗ್ ಮಾಡೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ನೀಟಾಗಿ ಕಟ್ಟಿಂಗ್ ಮಾಡ್ಬೋದು, ಬಟ್ಟೆಗಳೆಲ್ಲ ಇಟ್ಕೊಳ್ಳೋದಕ್ಕೆಲ್ಲ ಸ್ಪೇಸ್ ಚೆನ್ನಾಗಿರುತ್ತೆ. ಮನೆಯಲ್ಲಿ ಸ್ಟಿಚಿಂಗ್ ಮಾಡೋ ಲೇಡೀಸ್ ಏನು ಮಾಡ್ತೀರಾ ನೀವು? ಆದಷ್ಟು ಕೆಳಗಡೆ ಕೂತ್ಕೊಂಡೆಲ್ಲ ಕಟ್ಟಿಂಗ್ ಮಾಡೋಕೆ ಹೋಗ್ತೀರಾ, ಹಾಗಾಗಿ ಸ್ವಲ್ಪ ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ ಅಂತ ನನ್ನ ಅನಿಸಿಕೆ. ನಾನು ಯಾವ ರೀತಿ ಕಟ್ಟಿಂಗ್ ಟೇಬಲನ್ನು ನಾನು ಇಟ್ಕೊಂಡಿದ್ದೀನಿ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಯಾಕಂದರೆ ಇದು ತುಂಬ ಚಿಕ್ಕ ಜಾಗ ಇದ್ರೂ ಕೂಡ ಆರಾಮಾಗಿ ಇಟ್ಕೋಬೋದು. ಇದು ಫೋಲ್ಡಿಂಗ್ ಟೇಬಲ್ ಇದು. ನಾನು ಇದ್ರ ಬಗ್ಗೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತೀನಿ.
ಮನೆಯಲ್ಲೂ ಕೂಡ ಈ ರೀತಿ ಫಿಕ್ಸ್ ಮಾಡ್ಕೊಳ್ಳಬಹುದು ಆರಾಮಾಗಿರುತ್ತೆ ಕಟಿಂಗ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾನು ಈಗ ಸ್ಲೀವ್ ಕಟಿಂಗ್ ಮಾಡ್ತಾ ಇದೀನಿ ಇದನ್ನು ಕೂಡ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಬಾರ್ಡರ್ ಇರೋದ್ರಿಂದ ನಾನು 1/2 ಇಂಚ್ ಮಾತ್ರ ಫೋಲ್ಡಿಂಗ್ ಗೆ ಅಂತ ತಗೊಂಡಿದ್ದೀನಿ ನೋಡಿ ಈಗ ಲೆಂತ್ ಮೆಜರ್ ಮಾಡ್ತಾ ಇದೀನಿ ಅವರು ಸ್ವಲ್ಪ ಲೆಂತ್ ಕಡಿಮೆ ಕೇಳಿದ್ದಾರೆ ನೋಡಿ ರೆಡಿ 6 ಬರೆ ಬರುತ್ತೆ ನಾನು 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಅಲ್ಲಿಂದ ಹಾರ್ಮಲ್ ಬಿಡ್ತು ನಾನು 3 ಕಾಲ್ ತಗೊಂಡಿದ್ದೀನಿ ನೋಡಿ ತೋಳಿನ ಸುತ್ತಳತೆನೂ ಕೂಡ ನಾನು ಯಾವ ರೀತಿ ಮೆಜರ್ಮೆಂಟ್ ತಗೊಳ್ತಾ ಇದೀನಿ ಅಂತ ಇದೆ ಮೆಥಡ್ ಅನ್ನು ಫಾಲೋ ಮಾಡಿ ಆಗ ನಿಮಗೆ ಸ್ಲೀವ್ ಫಿಟ್ಟಿಂಗ್ ಕರೆಕ್ಟ್ ಆಗಿ ಬರುತ್ತೆ ಎಲ್ಲೂ ಕೂಡ ಸ್ವಲ್ಪನೂ ಮಿಸ್ಟೇಕ್ ಆಗೋದಿಲ್ಲ ನನಗೆ ತೋಳಿನ ಶೇಪ್ ನಾನು ಮಾರ್ಕ್ ಮಾಡ್ತಾ ಇಲ್ಲ ಹಾಗೆ ಡೈರೆಕ್ಟ್ ಆಗಿ ಕಟ್ ಮಾಡ್ತಾ ಇದೀನಿ ಯಾಕಂದ್ರೆ ನಮಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ ಹಾಗಾಗಿ ನಾನು ಡೈರೆಕ್ಟ್ ಆಗಿ ಕಟ್ ಮಾಡಿ ತೋರಿಸ್ತಾ ಇದೀನಿ ಯಾಕಪ್ಪ ಸ್ಲೀವ್ ಶೇಪ್ ಹಾಕಿಲ್ಲ ಅಂತ ನೀವು ಅನ್ಕೋಬೇಡಿ ಆಲ್ರೆಡಿ ನಾನು ನನ್ನ ಹಿಂದಿನ ಹಳೆ ವಿಡಿಯೋಸ್ ಅಲ್ಲೆಲ್ಲ ನಾನು ಸ್ಲೀವ್ ಶೇಪ್ ಕೂಡ ಹಾಕಿ ತೋರಿಸಿದೀನಿ ನೋಡಿ ಈ ರೀತಿ ನ್ಯಾಚ್ ಹೊಡೆಯೋದನ್ನ ಮಾತ್ರ ಮರಿಬೇಡಿ ಈಗ ನಾನು ಬೆಲ್ಟ್ ದು ನಿಮಗೆ ಮೆಜರ್ಮೆಂಟ್ ಅನ್ನು ತೋರಿಸ್ತಾ ಇದೀನಿ ನಾವು ಸುತ್ತಳತೆ ಏನು ತಗೊಂಡಿರ್ತೀವಿ ಅದಕ್ಕಿಂತ 1/2 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಸಾಕು ಉದ್ದ ನೋಡಿ ಅಗಲ ನೋಡ್ತಾ ಇದೀನಿ ಒಂದ ಕಡೆ 3 ಇಂಚ್ ಬಂದಿದೆ ಒಂದ ಕಡೆ 2.5 ಬಂದಿದೆ ಅಂದ್ರೆ ಅದಕ್ಕೆ 1/2 ಇಂಚ್ ಸೇರಿಸ್ಕೋಬೇಕು ಒಂದ ಕಡೆ 3.5 ಒಂದ ಕಡೆ 3 ಇಂಚ್ ಮೆಜರ್ಮೆಂಟ್ ಮಾರ್ಕ್ ಮಾಡಾದ್ಮೇಲೆ ಇದರ ಶೇಪ್ ಕೂಡನು ತುಂಬಾನೇ ಈಜಿನೇ ನೋಡಿ ಒಂದು ಸ್ವಲ್ಪ ಕ್ರಾಸ್ ಆಗಿ ಒಂದು ಲೈನ್ ತರ ಹಾಕೊಂಡ್ರೆ ಸಾಕು ತುಂಬಾ ಶೇಪ್ ಬರಬೇಕು ಅಂತ ಏನಿಲ್ಲ ಬೆಲ್ಟ್ ಪಟ್ಟಿಗೆ ಬೆಲ್ಟ್ ಪಟ್ಟಿಗೂ ಕೂಡ ಮುಂಭಾಗಕ್ಕೆ ಒಂದು ನ್ಯಾಚ್ ಅನ್ನು ಹೊಡ್ಕೋಬೇಕು ನೋಡಿ ಇದಾದ ಮೇಲೆ ಈಗ ಲೈನಿಂಗ್ ಕಟಿಂಗ್ ಕಂಪ್ಲೀಟ್ ಆಗಿ ಮುಗಿದಿದೆ ಈಗ ಬಾಡಿ ಪೀಸ್ ಅನ್ನ ಹೇಗೆ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ತೋರಿಸ್ತಾ ಇದೀನಿ ನೋಡಿ ಇದು ಬಾರ್ಡರ್ ಬ್ಲೌಸ್ ಸಿಲ್ಕ್ ಸ್ಯಾರಿ ಇದು ಬಾರ್ಡರ್ ಬ್ಲೌಸ್ ನೋಡಿ ಈ ರೀತಿ ಎಡ್ಜಸ್ ಬಂದಿರುತ್ತಲ್ಲ ನಿಮಗೆ ಸ್ಲೀವ್ ಗೆ ಏನಾದರೂ ಅದು ಜಾಯಿಂಟ್ ಆಗೋ ತರ ಇದ್ರೆ ಆದಷ್ಟು ಅದನ್ನ ಬ್ಯಾಕ್ ಸೈಡ್ ಗೆ ಹೋಗೋ ರೀತಿಯಲ್ಲಿ ಇಟ್ಕೊಳ್ಳಿ ಇವಾಗ ನೀವು ನೋಡ್ತಾ ಇರಬಹುದು ಲೈನಿಂಗ್ ಗಿಂತ ಬಾಡಿ ಪೀಸ್ ಜಾಸ್ತಿನೇ ಇದೆ ಹಾಗಾಗಿ ನಾನು ಅದು ಫ್ರಂಟ್ ಅಲ್ಲಿ ಇದ್ರೂ ಪರವಾಗಿಲ್ಲ ಅಂತ ಹೀಗೆ ಕಟಿಂಗ್ ತಗೋತಾ ಇದೀನಿ ಲೈನಿಂಗ್ ಗಿಂತ 1/2 ಇಂಚ್ ಅಷ್ಟು ಜಾಸ್ತಿ ತಗೊಳ್ಳಿ ಸುತ್ತಳತೆ ನೋಡಿ ಈ ತರ ಬರಬೇಕು ಈಗ ತಗೊಳ್ಳೋದ್ರಿಂದ ಏನಾಗುತ್ತೆ ಅಕಸ್ಮಾತ್ ಲೈನಿಂಗ್ ಬಟ್ಟೆ ಕಡಿಮೆ ಇದ್ದು ಸ್ಲೀವ್ ಗೆ ಏನಾದರೂ ಸ್ವಲ್ಪ ಕಡಿಮೆ ಬಂದ್ರೂ ಬಾಡಿ ಪೀಸ್ ಅಲ್ಲಿ ಅಡ್ಜಸ್ಟ್ ಮಾಡಬಹುದು ಸ್ಲೀವ್ ಗೆ ಯಾವುದೇ ರೀತಿ ಜಾಯಿಂಟ್ ಬರೋದಿಲ್ಲ ಹಾಗಾಗಿ ಈ ಮೆಥಡ್ ಅಲ್ಲಿ ನೀವು ಕಟಿಂಗ್ ಅನ್ನು ಮಾಡ್ಕೊಳ್ಳಿ ಸ್ವಲ್ಪ ಪೀಸ್ ಅನ್ನ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಬಿಟ್ಕೊಳ್ಳಿ ನೋಡಿ ಈಗ ನಾನು ಬ್ಯಾಕ್ ಪೀಸ್ ಅನ್ನ ಇಟ್ಟು ಕಟ್ ಮಾಡ್ತಾ ಇದೀನಿ ಅದಕ್ಕೂ ಕೂಡ ಅಷ್ಟೇ ಸುತ್ತಲೂ 1/2 ಇಂಚ್ ಅಷ್ಟು ಬಟ್ಟೆನ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇದೇ ರೀತಿ ಎಲ್ಲಾ ಪೀಸ್ ಅನ್ನು ಇಟ್ಟು ಕಟ್ ಮಾಡ್ಕೋಬೇಕು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಲಿಯೋ ಇಂಟ್ರೆಸ್ಟ್ ಇರೋರಿಗೆ ಆದಷ್ಟು ವಿಡಿಯೋಸ್ನ ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಟೇಕ್ ಕೇರ್ ಬಾಯ್ ಬಾಯ್.